ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ರಾಮನಗರ ಜಿಲ್ಲೆಯ ನಿಜಯಪ್ಪನ ದೊಡ್ಡಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುರೇಂದ್ರ ಸಾವಯವ ಪದ್ಧತಿಯಲ್ಲಿ ಸುಸ್ಥಿರವಾಗಿ ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ 4.5 ಎಕರೆ ಜಮೀನಿನಲ್ಲಿ ಬಹು ಬೆಳೆ ಪದ್ಧತಿಯನ್ನು ಅನುಸರಿಸುತ್ತಾ ರಾಗಿ, ತೊಗರಿ, ಭತ್ತವನ್ನು ಮುಖ್ಯ ಬೆಳೆಯಾಗಿಯೂ ಅಂತರ ಬೆಳೆಯಾಗಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅಜೋಲಾವನ್ನು ಬೆಳೆಸಿದ್ದು ಜೊತೆಗೆ ತೇಗ, ಸಿಲ್ವರ್, ಮಹಾಗನಿ, ಅಗಸೆ ಮರಗಳನ್ನು ಹೊಲದ ಸುತ್ತಲಿನ ಬದುವಿನಲ್ಲಿ ಬೆಳೆಸಿದ್ದಾರೆ. ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಮೇಕೆ ಸಾಕಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಕೊಟ್ಟಿಗೆ ಗೊಬ್ಬರ ತಯಾರಿಕೆ ಘಟಕ, ಎರೆಹುಳು ತಯಾರಿಕೆ ಘಟಕವನ್ನು ನಿರ್ಮಿಸಿಕೊಂಡಿದ್ದಾರೆ. 4.5 ಎಕರೆ ಜಮೀನಿನಲ್ಲಿ ಹಲವಾರು ವಿಧಾನಗಳನ್ನ ನಾನು ಅವತ್ತಿಂದ ಇವತ್ತಿನವರೆಗೂ ಕೂಡ ಅಳವಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾನು ಮೊದಲೇ ಮಾಡಿದಂಥ ಕೆಲಸ ಏನು ಅಂತಂದರೆ ರಾಸಾಯನಿಕಗಳನ್ನ ಬಿಡೋವಂಥದ್ದು. ಸುಮಾರು ನಮ್ಮದಿರೋಂಥ ಜಮೀನಿನಲ್ಲಿ ಎರೆಹುಳ ತೊಟ್ಟಿಗಳನ್ನ ಮಾಡ್ಕೊಂಡಿದ್ದೀವಿ. ಎರೆಹುಳ ತೊಟ್ಟಿಗಳನ್ನ ಮಾಡಿಕೊಂಡ ಜೊತೆಗೆ ನಾವು ಫಸ್ಟು ನಮ್ಮಲ್ಲಿ ಒಂದು 4 ನಾಟಿ ಹಸು ಇದೆ, ಮತ್ತು ಎಮ್ಮೆ ಇದೆ, ಮತ್ತು ಮೇಕೆ ಇದೆ, ಈ ಥರ ಕೋಳಿಗಳಿದ್ದಾವೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ. ಈ ಹಸಿರು ಬಂದಂಥ ಸಗಣಿನ ಮತ್ತು ಗಂಧಲನ ನಾವು ಎರೆಹುಳ ತೊಟ್ಟಿಗೆ ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಗೋಬರ್ ಗ್ಯಾಸ್ನ ಮಾಡ್ಕೊಂಡಿದ್ವಿ. ಆ ಗೋಬರ್ ಗ್ಯಾಸಲ್ಲಿ ಬಂದಂಥ ಸ್ಲರಿನ ನಾವು ಎರೆಹುಳ ತೊಟ್ಟಿಗೆ ಯೂಸ್ ಮಾಡ್ಕೊಳ್ತೀವಿ. ಆ ಎರೆಹುಳ ತೊಟ್ಟಿಲಿ ಆ ಯೂಸ್ ಮಾಡಿಕೊಂಡು ಮಿಕ್ಕಂಥ ಗೋಬರ್ ಗ್ಯಾಸಲ್ಲಿ ಬಂದಿರೋ ಸ್ಲರಿನೂ ಕೂಡ ನಾವು ಗಂಜಲನ ಬಯೋಡೈಜೆಸ್ಟರ್ ಅಂತ ಒಂದು ಜೀವಸಾರ ಘಟಕಕ್ಕೆ ಯೂಸ್ ಮಾಡ್ತೀವಿ. ಆ ಜೀವಸಾರ ಘಟಕದಲ್ಲಿ ಏನು ಬರ್ತಾಯಂಥ ನಮ್ಮ ಬೋರ್ವೆಲ್ ಏನಿದೆ ನೀರು, ಕಳೆದ 4 ವರ್ಷದಿಂದ ಡ್ರೈ ಆಗಿತ್ತು, ಈ ವರ್ಷ ಮತ್ತೆ ನೀರು ಬಂದಿದೆ. ಆ ನೀರನ್ನ ನಾವು ತೊಟ್ಟಿಗೆ ಸ್ಟೋರೇಜ್ ಮಾಡಿಕೊಂಡು ಅಲ್ಲಿ ಎಲ್ಲ ಥರದ ಇರ್ತಂಥ ಸಸ್ಯ ಮೂಲಗಳನ್ನು ಕೂಡ ನಾವು ಆ ತೊಟ್ಟಿಗೆ ಹಾಕಿ ಆ ನೀರನ್ನೇ ಕೂಡ ನಾವು ಕಂಪ್ಲೀಟ್ ತೋಟಕ್ಕೆ ಬಳಸ್ತಾ ಇದ್ವಿ. ಅದ್ರ ಜೊತೆಗೆ ನಮ್ದೇನು ಸುತ್ತ ಒಂದು ಅರಣ್ಯ ಕೃಷಿನ ಏನು ಬೌಂಡ್ರಿಗೆ ಹಾಕಿರುವಂಥದ್ದು ಸುಮಾರು 1000ಕ್ಕಿಂತ ಹೆಚ್ಚು ಗಿಡಗಳನ್ನ ನಾವು ಹಾಕಿದ್ದೀನಿ. ಅದರಲ್ಲಿ ತೇಗ, ಸಿಲ್ವಾರು, ಮಹಾಗನಿ ಇವೆಲ್ಲನೂ ಕೂಡ ಇದ್ದಾವೆ. ಅದ್ರ ಮಧ್ಯೆ ಗ್ಲಿಸಿಡಿಯಾ ಮತ್ತು ಅಗ್ಸೆ ಇವೆಲ್ಲನೂ ಕೂಡ ನಮಗೆ ಈ ಹಸುಗಳಿಗೆ ಮತ್ತು ಮೇಕೆಗಳಿಗೆ ಮೇವಿಗೆ ಕೂಡ ನಾವು ಅದ್ರ ಮಧ್ಯೆ ಹಾಕೊಂಡಿದ್ವಿ. ಅದಲ್ಲದೆ ತುಂಬ ಮುಖ್ಯವಾಗಿ ನಮಗೆ ಭತ್ತ, ರಾಗಿ ಮತ್ತು ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನ ನಾವೇನು ಕೂಡ ಬೆಳ್ಕೊಳ್ತಾ ಇದ್ದೀವಿ. ಆ ನೀರಿನ ಬಳಕೆಗೆ ನಾವು ಸುಮಾರು ವಿಧಾನಗಳನ್ನ ಈಗ ಅಳವಡಿಸ್ಕೊಂಡಿದ್ದೀವಿ. ಈಗ ಹನಿ ನೀರು ಸ್ಪ್ರಿಂಕ್ಲೇರ್ನ ನಾವು ಸುಮಾರು ಕೆಲವು ಬೆಳೆಗಳಿಗೆ ಯೂಸ್ ಮಾಡ್ತಾಯಿದ್ದೀವಿ. ಮತ್ತೇನು ಮರಾಧಾರಿತ ಬೆಳೆಗಳಿಗೆಲ್ಲ ಏನಿದೆ ಅದನ್ನು ಮಲ್ಚಿಂಗ್ ಮಾಡಿಕೊಂಡು ನಾವು ಪೈಪ್ಗಳಲ್ಲಿ ಬುಡ್ಬುಡಿಕೆ ನೀರು ಬಿಡೋವಂಥದ್ದನ್ನು ಮಾಡ್ತಾಯಿದ್ವಿ. ನಮಗೆ ಅದು ತೆಂಗಿನ ನಾವು ಬೆಂಗಳೂರಲ್ಲಿ ಕೆಲವು ಆರ್ಗ್ಯಾನಿಕ್ ಔಟ್ಲೆಟ್ಸ್ ಇದೆ, ನಾವು ಅಲ್ಲಿ ಡೈರೆಕ್ಟಾಗಿ ಕೂಡ ಅಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಮಾವು ಇದೆ, ಮಾವನ್ನು ಕೂಡ ನಾವು ಆರ್ಗ್ಯಾನಿಕಲ್ಲಿ ಹಣ್ಣು ಮಾಡಿ ನಾವು ನಮ್ಮ ಬೆಂಗಳೂರು ಸಹಜ ಸಮೃದ್ಧ ಮತ್ತು ಸುಮಾರು ಹಲವಾರು ಆರ್ಗ್ಯಾನಿಕ್ ಔಟ್ಲೆಟ್ಸ್ಗಳಿಗೆ ನಾವು ಹಣ್ಣುಗಳನ್ನೇ ಡೈರೆಕ್ಟಾಗಿ ಹಣ್ಣು ಮಾಡಿ ನಾವು ಅದನ್ನು ಕೊಡ್ತಾಯಿದ್ದೀವಿ ಅವರಿಗೆ. ಇವಾಗ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈಗ ಒಂದು ಸ್ವಲ್ಪ ನುಗ್ಗೆ ಆಗಿರ್ಬೋದು, ಸೀಪೆ ಆಗಿರ್ಬೋದು ಇವೆಲ್ಲನೂ ಕೂಡ ಈಗ ಬರ್ತಾ ಇದ್ದಾವೆ. ಅಂತಂತವಾಗಿ ನಮಗೆ ಅದರಿಂದಲೂ ಕೂಡ ಆದಾಯಗಳು ಬರ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಒಂದು ಕುಟುಂಬಕ್ಕೆ ಪರ್ ಮಂತ್ ಮಿನಿಮಮ್ 20-30,000 ಪರ್ ಮಂತ್ ಆದಾಯ ಬರೋ ಹಂಗೆ ನಾನು ಪ್ಲ್ಯಾನಿಂಗ್ ಮಾಡಿಕೊಂಡು ಇನ್ನೊಂದು ವರ್ಷದಲ್ಲೂ ಕೂಡ ಅದು ರೀಚ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ.